ನೀವು ಯಾಕೆ ಸರ್ ಇಷ್ಟೊತ್ತಲ್ಲಿ ಬರೋಕೆ ಹೋದ್ರಿ? ಮೊದಲೇ ನಿಮ್ಗೆ ಹುಷಾರಿಲ್ಲ, ಒಂದು ಫೋನ್ ಮಾಡಿದ್ರೆ ಆಗಿತ್ತು, ಇಲ್ಲ ಬೆಳಗ್ಗೆ ಸಿಗ್ಬೋದಿತ್ತಲ್ಲ ಸರ್. ಹೋಲ್ಡ್ ಆನ್ ಕಾವೇರಿ, ನನಗೆ ಹುಷಾರೇ ಇಲ್ಲ ಅನ್ನೋಷ್ಟು ಏನಾಗಿಲ್ಲ. ಐ ಆಮ್ ಆಲ್ ರೈಟ್. ಅಜ್ಜಿ ಬಂದಿದ್ರಾ? ಬಂದಿದ್ರು ಸರ್. ಗಂಡಾಂತರ ಇದೆ, ಪರಿಹಾರ ಮಾಡಬೇಕು ಅಂತ ಹೇಳಿದ್ರ? ಹೌದು ಸರ್, ಕೇಳಿ ನಂಗಂತೂ ತುಂಬಾ ಭಯ ಆಯ್ತು. ಸತ್ಯ, ಪರಿಹಾರ ಮಾಡಿದ್ಮೇಲೆ ನಿಮ್ಗೆ ಅದರಿಂದ ಏನು ಅಪಾಯ ಆಗ್ತಿದ್ರೆ ಸಾಕು. ಒಳ್ಳೆ ಸಹವಾಸ ಆಯ್ತು ಕಣ್ರಿ ನಿಮ್ದು. ಅಂದ್ರೆ ಪರಿಹಾರ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ರ? ನಾನು ಮೊದಲು ಆಗಲ್ಲ ಅಂತ ಹೇಳಿ ಏನೇನು ಕಾರಣಗಳನ್ನ ಕೊಟ್ಟೆ ಸರ್, ಆದ್ರೆ ಅಜ್ಜಿ ಕೋಪ ಮಾಡ್ಕೊಂಡು ಚೆನ್ನಾಗಿ ಬೈದ್ಬಿಟ್ರು. ಅವ್ರು ಬೈದ್ರು ಅಂತ ನೀವೆಲ್ಲದಕ್ಕೂ ಹೂ ಅಂತ ಒಪ್ಕೊಂಡ್ಬಿಟ್ರ? ನಾನು ಹೇಳ್ತಿರೋದೇನು, ನೀವು ಮಾಡ್ತಿರೋದೇನು, ನಿಮ್ ತಲೆನಲ್ಲಿ ಏನಾದ್ರೂ ಸಗಣಿ ತುಂಬಿಕೊಂಡಿದ್ಯಾ? ನನಗಂತೂ ನೀವೇ ದೊಡ್ಡ ಗ್ರಹಚಾರ, ನಿಮ್ ಮುಂದೆ ಯಾವ ಮಹಾ ದೊಡ್ಡ ಗ್ರಹಚಾರನೂ ಇಲ್ಲ ನನಗೆ. ಸರ್, ಇದೆಲ್ಲ ಪದೇ ಪದೇ ಹೇಳಿ ನನ್ನ ಮನಸ್ಸಿಗೆ ಇನ್ನಷ್ಟು ನೋವು ಕೊಡ್ಬೇಡಿ ಸರ್. ನಾನಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ನೀವು ಕೆಲವೊಂದ್ಸರ ಹೇಳೋ ರೀತಿ. ಕಾವೇರಿ, ಸ್ಟಾಪ್ ಇಟ್. ಐ ಆಮ್ ಸಾರಿ, ಓಕೆನಾ? ಹೋಗ್ಲಿ ಬಿಡಿ ಸರ್, ಇದೆ ತಾನೇ ನನ್ನ ಹಣೆ ಬರ. ಅದಕ್ಕೆ ಅಲ್ವೇನ್ರಿ ಹೇಳ್ತಾ ಇರೋದು? ನಾನು ಹೇಳೋದನ್ನ ಫಾಲೋ ಮಾಡಿ, ನಮ್ಮಿಬ್ರಿಗೂ ಇದರಿಂದ ಮುಕ್ತಿ ಸಿಗತ್ತೆ, ನಮ್ಮ ಹಣೆ ಬರ ಚೇಂಜ್ ಆಗತ್ತೆ ಕಣ್ರಿ. ನಿಮ್ಮ ಕೈ ಮುಗಿತೀನಿ. ನೀವು ನಂಗೆ ಕೈ ಮುಗಿಯೋದು ಬೇಡ ಸರ್, ಏನು ಮಾಡ್ಬೇಕು ಹೇಳಿ. ರೀ, ಇದು ನಿಮಗೆ ಸಿಗ್ತಾ ಇರೋ ಗೋಲ್ಡನ್ ಆಪರ್ಚುನಿಟಿ. ಇದನ್ನ ನೀವು ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ, ನಿನ್ನೆ ನಾವು ಲಿಸ್ಟ್ ಮಾಡ್ಕೊಂಡ್ಬಲ್ಲ, ಅದರಲ್ಲಿ 2 ಪಾಯಿಂಟ್ ಮೀಟ್ ಆಗತ್ತೆ ಅಟ್ ಎನಿ ಕಾಸ್ಟ್. ನೀವಂತೂ ಈ ಪರಿಹಾರನ ಮಾಡಲೇಬಾರ್ದು. ಆಗ ಅಜ್ಜಿಗಿರೋ ದೇವರು ಜಾತಕ ನಂಬಿಕೆಗೆ ಸರಿಯಾಗಿ ಏಟ್ ಕೊಟ್ಟಂಗಾಗತ್ತೆ. ಇನ್ನೊಂದು, ಅಜ್ಜಿ ದೃಷ್ಟಿಯಲ್ಲಿ ನೀವು ನನ್ನನ್ನು ನೆಗ್ಲೆಕ್ಟ್ ಮಾಡಿದಾಗೂ ಆಗತ್ತೆ. ನಾಳೆ ಯಾವುದೇ ಕಾರಣಕ್ಕೂ ಮನೆ ಡೋರ್ನ ಓಪನ್ನೇ ಮಾಡಿಬಿಡಿ. ಆಗ ನೋಡಿ ಅಜ್ಜಿ ಕೋಪನ. ನಮ್ಮ ಪ್ಲ್ಯಾನ್ ಕೂಡ ಹೇಗೆ ಸಕ್ಸಸ್ ಆಗತ್ತೆ ನೋಡ್ತಾರೆ. ಇದು ನಿಮ್ಮ ಆರೋಗ್ಯದ ಪ್ರಶ್ನೆ ಸರ್, ದೇಹರ ವಿಷಯದಲ್ಲಿ ಹೀಗೆಲ್ಲ ಹುಡುಕಾಟ ಆಡಬಾರ್ದು. ನಿಮ್ಗೆ ಹೇಗ್ರಿ ಹೇಳಿ, ನಾನು ನನ್ಗೇನು ಆಗಲ್ಲ ರೀ. ನೀವು ಯಾವ ಡೈಲಾಮನು ಇಲ್ಲದೆ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ಇದು ದೊಡ್ಡ ಇಶ್ಯೂ ಆಗಬೇಕು. ಅಜ್ಜಿಗೆ ನಿಮ್ಮ ಮೇಲೆ ಸರಿಯಾಗಿ ಕೋಪ ಬರಬೇಕು. ನಾನು ಅವ್ರ ಪ್ರೀತಿ ಮೊಮ್ಮಗ, ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರೂ ನೀವು ಪರಿಹಾರ ಮಾಡೋದಕ್ಕೆ ಒಪ್ಪಲಿಲ್ಲ ಅಂತಂದರೆ ಅಜ್ಜಿಗೆ ನಿಮ್ಮ ಮೇಲೆ ಸರಿಯಾಗಿ ಕೋಪ ಬರುತ್ತೆ. ರೀ, ಏನು ಸುಮ್ಮನೆ ನಿಂತಿದ್ದೀರಾ? ನಾನು ಹೇಳ್ತಾ ಇರೋದೇನಾದರೂ ತಲೆಗೆ ಹೋಗ್ತಿದ್ಯಾ? ಕಾವೇರಿ, ನೀವು ಸರಿಯಾಗಿ ಓಕೆ ಅಂತಾನು ಹೇಳ್ತಾ ಇಲ್ಲ. ನಾಳೆ ಅಜ್ಜಿ ಬಂದು ಕರೆದಾಗ ಏನಾದರೂ ಹೋದ್ರೆ ಸರ್, ಏನಾಯ್ತು ಸರ್? ತುಂಬಾ ನೋವಾಗ್ತಿದ್ಯಾ? ಯಾಕೆ ಇಷ್ಟೊಂದು ಅವಸರದಲ್ಲಿದ್ದೀರಾ? ಏನಾದ್ರೂ ಆದ್ರೆ ಏನ್ ಗತಿ? ರೀ ಬಿಡ್ರಿ, ಸಣ್ಣ ಗಾಯ ಇದು, ನನ್ಗೇನ್ರಿ ಆಗತ್ತೆ? ಐ ಆಮ್ ಆಲ್ ರೈಟ್. ನೋಡಿ ಸರ್, ಇವಾಗ ಏಟಾಗಿರೋ ಜಾಗಕ್ಕೆ ಮತ್ತೆ ಏಟಾಯ್ತು. ಗ್ರಾಚಾರ, ಪರಿಹಾರ ಇಂಥ ವಿಷಯಗಳಲ್ಲಿ ನಾವು ಕಡೆಗಣಿಸ್ಬಾರ್ದು. ಆಮೇಲೆ ನಿಮ್ಗೂ ನೋವು, ನಮ್ಮೆಲ್ಲರಿಗೂ ನೋವು ಅಲ್ವಾ ಸರ್? ನೋಡಿ, ನೀವು ಇಲ್ಲಿ ಇಲ್ಲಿ ಕೊಡ್ತಾ ಇದ್ರಲ್ಲ ನೋವು, ಈ ನೋವಿನ ಮುಂದೆ ಈ ನೋವು ಯಾವುದೂ ಇಲ್ಲ ರೀ. ಮೊದಲು ಈ ನೋವಿಗೆ ಪರಿಹಾರ ಕೊಡಿ, ಮಿಕ್ಕಿದ್ದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ನಿಮ್ದಲ್ಲ ಸರ್, ನಂದು ಗ್ರಹಚಾರ. ಕಟ್ಕೊಂಡು ಗಂಡನ ಬಾಯಲ್ಲಿ ಈ ಥರ ಎಲ್ಲ ಮಾತು ಕೇಳ್ತಿದ್ದೀನಿ, ನನ್ನ ಗ್ರಹಚಾರ ಸರಿ ಇಲ್ಲ. ಸ್ವಾಮಿ ಕೊರ್ಗಜ್ಜ, ನನಗೇನು ಮಾಡಲಿ? ಗಂಡನ್ನ ಉಳಿಸ್ಕೊಳ್ಳೋ, ಗಂಡನ ಮಾತನ್ನು ಉಳಿಸ್ಕೊಳ್ಳೋ, ನನಗೊಂದು ಗೊತ್ತಾಗ್ತಿಲ್ಲ. ಎಂಥ ಅಡ್ಡಕತ್ರ ಮೇಲೆ ನನ್ನ ಸಿಕ್ಕಾಕಿಸ್ಬಿಟ್ಟೆಪ್ಪ. ರೆಡಿನ ಹೊರಡಕ್ಕೆ? ಅದೇ ಹೊರಡೋಣ. ಹಾ ಹಾ, ಶಶಿ ನೀವೆಲ್ಲಿಗೆ ಹೋಗ್ತಿದ್ದೀರಾ? ಹೊರಡೋ ಟೈಮ್ ಆಯ್ತಲ್ಲ. ಅದು ನಾನು ಡ್ರೈವರ್ಗೆ ಹೇಳೋದು ಮರ್ತು ಬಿಟ್ಟಿದ್ದೆ ಅಂಬಿಕಾ.
ಒಂದ್ ನಿಮಿಷ ಹೋಗಿ ಹೇಳಿ ಬಂದ್ಬಿಡ್ತೀನಿ, ಅವನ್ ಕಾರ್ ರೆಡಿ ಮಾಡ್ಕೋತಾನೆ. ಹ್ಮ್ ಅಮ್ಮ ಬಂದ್ಬಿಡ್ತೀನಿ. ಮಾಮ್, ಅಜ್ಜಿ, ನನಗೇನೋ ಸ್ಕೂಲಲ್ಲಿ ಅರ್ಜೆಂಟ್ ಕೆಲಸ ಬಂದಿದೆ, ನಾನು ಹೊರಡಬೇಕು. ಯು ಗೈಸ್ ಕ್ಯಾರಿ ಆನ್. ಅನಿಕಾ, ಇವತ್ತೊಂದಿನ ಫ್ರೀ ಮಾಡ್ಕೋಬಾರ್ದ? ಅಗಸ್ತ್ಯನಿಗೋಸ್ಕರ ಮಾಡಿಸ್ತಾ ಇರೋ ಪೂಜೆ ವ್ರತ ಕಣೆ ಇದು. ಮಾಮ್, ಇವನ್ ಐ ಆಮ್ ಫೀಲಿಂಗ್ ಬ್ಯಾಡ್, ಆದ್ರೆ ಏನು ಮಾಡೋದು, ಅಗಸ್ತ್ಯನಿಗೂ ಬರೋದಕ್ಕಾಗಲ್ಲ ಅಲ್ವಾ. ಸೊ ನಾನೇ ಹೋಗಬೇಕು, ನಾನು ಹೋಗ್ಬಿಟ್ಟು ಬರ್ತೀನಿ. ಯು ಗೈಸ್ ಕ್ಯಾರಿ ಆನ್. ಓಕೆ, ಬಾಯ್. ಬಾಯ್ ಬಾಯ್ ಅಜ್ಜಿ. ಅಂಬಿಕಾ, ಹೋಗ್ಲಿ ಬಿಡು, ಪ್ರಸಾದ ತಂದ್ಕೊಡೋಣ. ಹಾಗೆ ಶಾಸ್ತ್ರಿಗಳು ಕೊಟ್ಟ ಲೀಸ್ಟ್ ಪ್ರಕಾರ ಎಲ್ಲ ಐಟಮ್ಸ್ ತಗೊಂಡಿದ್ಯಾ ತಾನೆ? ಹ್ಞೂ ಅತ್ತೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಡ್ರೈವರ್ ಬಂದಿದ ತಕ್ಷಣ ಹೊರಡೋದೆ. ಕಾವೇರಿ, ಕಾವೇರಿ, ಇದೆಯಾ ನಮ್ಮ ಮನೇಲಿ? ಕಾವೇರಿ, ಎಲ್ಲಿ ಹೋದ್ಲು? ಇಷ್ಟು ಬೇಗ ಸ್ಕೂಲ್ಗೆ ಏನಾರು ಹೊರಟ್ಬಿಟ್ಲ? ಜ್ಯೋತಿಷಿಗಳ ಹತ್ರ ಹೋಗಿದ್ದನ್ನ ಅಮ್ಮ ಬಂದು ಹೇಳಿದ್ದಾರೆ. ಆದ್ರೂ ಈ ಹುಡುಗಿ ಮನೇಲಿಲ್ಲ ಅಂದ್ರೆ ಎಲ್ಲಿ ಹೋಗಿರ್ಬೋದು? ಕಾವೇರಿ, ಬಾಗಿಲು ಲಾಕ್ ಆಗಿದೆ ಅಂದ್ರೆ ಮನೇಲಿ ಇಲ್ಲ ಅಂತ ಅನ್ಸತ್ತೆ. ಅತ್ತೆ ಒಂದ್ ನಿಮಿಷ. ಅಮ್ಮ, ಕಾವೇರಿ ರೂಮಲ್ಲಿ ಇಲ್ಲ. ಎಷ್ಟು ಬಾಗಿಲು ತಟ್ಟಿದ್ರು ಬಾಗಿಲೇ ತೆಗಿಲಿಲ್ಲ ಅವಳು. ಎಲ್ಲಿ ಹೋಗ್ತಾಳೆ ಅಂತ ಗೊತ್ತಿಲ್ಲಮ್ಮ. ಅಷ್ಟೆಲ್ಲ ಹೇಳಿದ್ದೀನಿ, ಆದರೂ ನನ್ನ ಮಾತು ಕಡೆಗಣಿಸಿ ಎಲ್ಲಿ ಹೋದ್ಲು ಆ ಹುಡುಗಿ? ಫೋನ್ ಮಾಡಿ ನೋಡಿದ್ಯಾ? ಓಹ್, ನನ್ನ ಫೋನ್ ಇಲ್ಲೇ ಇದೆ. ಮಾಡು. ಅಮ್ಮ, ಅವಳ ಫೋನು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಡೋರು ಓಪನ್ ಇಲ್ಲ, ಫೋನು ಆಫ್ ಅಂದ್ರೆ ಎಲ್ಲಿ ಹೋದ್ಲಿ ಇವಳು? ಏನಾಯ್ತು? ಇವತ್ತು ನಿನ್ ಗಂಡಾಂತರಕ್ಕೆ ಪರಿಹಾರ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ, ಆದ್ರೆ ಅವಳು ಬರ್ತಾ ಇಲ್ಲ. ನೋಡಿದ್ರೆ ಔಟ್ ಹೌಸ್ ಲಾಕ್ ಆಗಿದೆ, ಫೋನ್ ತೆಗಿತಾ ಇಲ್ಲ, ಸ್ವಿಚ್ ಆಫ್ ಆಗಿದೆ. ನೀವೇನು ಯೋಚನೆ ಮಾಡ್ಬೇಡಿ, ಮಾಮ್ ಹೇಗೋ ವ್ರತ ಮಾಡೋದಕ್ಕೆ ರೆಡಿ ಆಗಿದಾರಲ್ಲ, ಎಲ್ಲ ಸರಿ ಹೋಗತ್ತೆ. ಎಸ್, ಈ ಐಡಿಯಾ ವರ್ಕ್ ಆಗ್ತಿರೋ ಹಾಗಿದೆ. ಸೂಪರ್.